ಹಲೋ ಫ್ರೆಂಡ್ಸ್, ಎಲ್ಲ ನಮಸ್ಕಾರ. ವೆಲ್ಕಮ್ ಟು MHNB24ಗೆ ತಮ್ಮೆಲ್ಲ ಸ್ವಾಗತ. ಇವತ್ತು ನಾವು ಐಸ್ ಕ್ರೀಮ್ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ಇಷ್ಟು ಹಾಲು ತೆಗೆದುಕೊಂಡಿದ್ದೇವೆ. ಇವಾಗ ಇದನ್ನ ಹಾಲನ್ನು ಕಾಸಬೇಕು. ಸೊ ಇವಾಗ ಹಾಲನ್ನು ಕಾಸ್ತಾ ಇದ್ದೇವೆ. ಸೊ ಅದಕ್ಕೆ ಬೇಕಾದ ಐಟಮು ನಾವು ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ಮಿಕ್ಸ್ ಪೌಡರ್ ಅಂತ ತೆಗೆದುಕೊಂಡಿದ್ದೇವೆ. ಚಾಕ್ಲೇಟ್ ಫ್ಲೇವರ್ ಇದು, ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ಮಿಕ್ಸ್ ಪೌಡರ್. ಸೊ ಅದ್ರ ಜೊತೆಗೆ ಶುಗರ್ ಬೇಕು, ಸಕ್ಕರೆ, ಸಾರಿ ಚಾಪುಡಿನ. ಸೊ ಅದಕ್ಕೆ ಸಕ್ಕರೆ ಬೇಕು, ಸಕ್ಕರೆ ಬೇಕು. ಅದರೊಂದಿಗೆ ಡ್ರೈ ಫ್ರೂಟ್ಸ್ ನೀವು ನೋಡ್ಬೋದು, ಅದರೊಂದಿಗೆ ಡ್ರೈ ಫ್ರೂಟ್ಸ್ ಬಾದಾಮಿ, ಗೋಡಂಬಿ ಹಾಗೂ ದ್ರಾಕ್ಷಿ, ಇಷ್ಟು ಡ್ರೈ ಫ್ರೂಟ್ಸ್ ಬೇಕು. ಸೊ ನೀವು ನೋಡ್ಬೋದು ದ್ರಾಕ್ಷಿ, ಇಷ್ಟು ಡ್ರೈ ಫ್ರೂಟ್ಸ್ ಹಾಕಿ ನಾವು ಚಾಕ್ಲೇಟ್ ಫ್ಲೇವರ್ದು ಇವತ್ತು ಐಸ್ ಕ್ರೀಮ್ ಮಾಡೋಣ. ನೀವು ನೋಡ್ತಾ ಇದ್ರಿ ಹಾಲು ಕುದಿ ಬರ್ತಾ ಇದೆ. ಸೊ ಹಾಲು ಕುದಿ ಬಂದ ನಂತರ ಇನ್ನೂ ಸ್ವಲ್ಪ ಕುದಿ ಬರಬೇಕು. ಸೊ ಬಂದ ನಂತರ ಪೌಡರನ್ನು ಆ್ಯಡ್ ಮಾಡಬೇಕು. ಸೊ ಇನ್ನೂ ಸ್ವಲ್ಪ ಕುದಿ ಬರಲಿ ಇದು. ಸೊ ಇವಾಗ ಹಾಲು ಕುದಿ ಸ್ಟಾರ್ಟ್ ಆಗ್ತಾ ಇದೆ, ಕುದಿಬೇಕು ಚೆನ್ನಾಗಿ ಹಾಲು ಕುದಿಬೇಕು. ಸೊ ಇದರಲ್ಲಿ ಯಾವುದಾದ್ರೂ ಕೆನೆ ಬಂತಂದರೆ ಕೆನೆ ತೆಗಿಬೇಕು ಹಾಲು ಕುದಿಲಿ. ಸೊ ಇವಾಗ ಈ ಒಂದು ಚಾಕ್ಲೇಟ್ ಫ್ಲೇವರ್ನ ಆ್ಯಡ್ ಮಾಡಬೇಕು, ಚೆನ್ನಾಗಿ ಆ್ಯಡ್ ಮಾಡಬೇಕು, ನಿಧಾನ ಹಾಕುತ್ತಾ ತಿರುಗಿಸ್ತಾ ಹೋಗಬೇಕು. ಇನ್ನು ನಾವು ಶುಗರ್ ಆ್ಯಡ್ ಮಾಡಿಲ್ಲ, ಶುಗರ್ ನಿಧಾನವಾಗಿ ಆ್ಯಡ್ ಮಾಡೋಣ. ನೋಡ್ಬೋದು ನೀವು ಇನ್ನೂ ಅದಕ್ಕೆ ಪೌಡರ್ ಹಾಕಬೇಕು. ಸೊ ಇವಾಗ ಚಾಕ್ಲೇಟ್ ಪೌಡರ್ನ ಚೆನ್ನಾಗಿ ಹಾಕಬೇಕು, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು. ನಿಧಾನವಾಗಿ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಇವಾಗ ರುಚಿಗೆ ತಕ್ಕಷ್ಟು ಸಕ್ಕರೆ, ಸಕ್ಕರೆ ನೀವು ಎಷ್ಟು ಬಳಸ್ತಿಲ್ಲ ಅಷ್ಟು ಸಕ್ಕರೆ, ಇಷ್ಟು ಸಕ್ಕರೆ ಸಾಕು. ಸೊ ಅದ್ರ ಜೊತೆಗೆ ಇನ್ನೊಂದು ಐಟಮ್ ಹೇಳುತ್ತೆ, ಅಂದರೆ ಇದು ಲಿಕ್ವಿಡ್ ಲಿಕ್ವಿಡ್ ಫಾರ್ಮ್ ಆಗುತ್ತೆ. ಸೊ ಇನ್ನೊಂದು ಐಟಮ್ ಐತೆ, ಅದೊಂದು ಐಟಮ್ ಹಾಕೋಣ. ಸೊ ಇದಕ್ಕೆ ಒಂದು ಪಾರ್ಲೆ ಬಿಸ್ಕೆಟನ್ನು ಆ್ಯಡ್ ಮಾಡೋಣ. ಇದು ಸ್ವಲ್ಪ ಕುದಿಬೇಕು, ಕುದಿದ ನಂತರ ಒಂದು ಪಾರ್ಲೆ ಬಿಸ್ಕೆಟನ್ನು ಆ್ಯಡ್ ಮಾಡೋಣ. ಸೊ ಇವಾಗ ಒಂದು ಪಾರ್ಲೆ ಬಿಸ್ಕೆಟನ್ನು ಹಾಕಬೇಕು. ಸೊ ಅದು ಟೇಸ್ಟು ಬರುತ್ತೆ, ಅದರೊಂದಿಗೆ ಅದು ನಿಮಗೆ ತಿನ್ನಲು ರುಚಿ ಆಗುತ್ತೆ. ಲೈಟಾಗಿ ಸ್ಮ್ಯಾಶ್ ಮಾಡಿ ಹಾಕಬೇಕು. ಸೊ ಒಂದು ಪಾರ್ಲೆ ಬಿಸ್ಕೆಟು, ಇವಾಗ ಅದನ್ನ ಚೆನ್ನಾಗಿ ಮೆಲ್ಟ್ ಆಗ್ಬೇಕು ಅದು. ಸೊ ಇದಕ್ಕೆ 2-4 ಲವಂಗ ಅನ್ನು ಹಾಕಬೇಕು, ಅಂದರೆ ಯಾವುದೇ ರೀತಿಯ ಕೆಮ್ಮು ಗಿಮ್ಮು ಏನೂ ಬರೋದಿಲ್ಲ. ಸೊ ಟೇಸ್ಟು ಆಗುತ್ತೆ, ಫ್ಲೇವರು ಬರುತ್ತೆ, ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು. ಸೊ ಇವಾಗ ನಮ್ಮದು ಇದು ರೆಡಿ ಆಗಿದೆ, ಇದನ್ನು ಫ್ಲೇಮನ್ನು ಆಫ್ ಮಾಡಿ ಆರಲ್ಲಿ ಬಿಡಿ. ಫ್ರೆಂಡ್ಸ್ ನೀವು ನೋಡ್ಬೋದು ನಮ್ಮ ಚಾಕ್ಲೇಟ್ ಐಸ್ ಇವಾಗ ಮೆಲ್ಟ್ ಆಗಿದೆ, ಅದೇ ರೀತಿ ಕೋಲ್ಡ್ ಕೂಡ ಆಗಿದೆ. ಸೊ ಇದಕ್ಕೆ ನಾವು ಮತ್ತೇನು ಇದರಲ್ಲಿ ಹಾಕಿರ್ತೇವೆ, ಇದರಲ್ಲಿ ಹಾಕಿ ಈ ಥರ ಕ್ಲೋಸ್ ಮಾಡಿರ್ತೇವೆ. ಇದರೊಳಗಡೆ ಕಲಸಕ್ಕರೆ ಹಾಕಿದೆ, ನೋಡ್ಬೋದು ನೀವು ಒಳಗಡೆ ಕಲಸಕ್ಕರೆ ಹಾಕಿದ್ದೇನೆ. ಸೊ ಅದ್ರ ಜೊತೆಗೆ ಒಣ ದ್ರಾಕ್ಷಿ, ಡ್ರೈ ಫ್ರೂಟ್ಸ್, ಬಾದಾಮಿ, ಗೋಡಂಬಿ, ತುಳಸಿ, ಇವೆಲ್ಲ ಆ್ಯಂಟಿಬಯೋಟಿಕ್ಕು ಹಾಗೂ ಹೆಲ್ತಿಗೂ ಕೂಡ ಒಳ್ಳೆಯದು. ಮಕ್ಕಳು ಐಸ್ ಕ್ರೀಮು ತಿನ್ನೋಂಗಾಗತ್ತೆ, ಇದನ್ನು ತಿನ್ನೋಂಗಾಗತ್ತೆ. ಸೊ ಕಲಸಕ್ಕರೆ ಕೂಡ ಅದು ಒಳ್ಳೆಯದು. ಸೊ ಇದನ್ನ ಇವಾಗ ಇದನ್ನು ಐಸನ್ನು ಈ ಒಂದು ಕೋನಲ್ಲಿ ಹಾಕಿಬಿಟ್ಟು ಫ್ರೀಜರಿಗೆ 3-4 ತಾಸು ಬಿಡೋಣ. ಸೊ ಇಟ್ಟ ನಂತರ ನಮ್ಮ ಐಸು ರುಚಿಕರವಾದ ಐಸು ರೆಡಿಯಾಗಿ ಬರುತ್ತೆ. ಸೊ ಈ ರೀತಿ ವೀಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅವತ್ತೂ ಕೂಡ ಶೇರ್ ಮಾಡಿ. ಸೊ ಇದನ್ನ ಯಾವ ರೀತಿ ಇದರಲ್ಲಿ ಹಾಕ್ತೇನೆ ಎಂಬುದನ್ನು ನೋಡೋಣ.
चलो करे सो इवसन निधानको हाको पूरा तुम्बार स्वल स्वल ग्याप को इस तरह ऐस अदरली संपूर्ण ऐड मारबेको सो ऐड माडिद नंतर इदक्के ಒಂದೊಂದಕ್ಕೆ ಎರಡು ದ್ರಾಕ್ಷಿ ಹಾಕಿ ಪ್ರತಿಯೊಂದು ಕೋನಿಗೆ ಎರಡು ದ್ರಾಕ್ಷಿ ಎರಡರಿಂದ ಮೂರು ದ್ರಾಕ್ಷಿ ಹಾಕಿ ತದನಂತರ ಇವೇನು ಬಾದಾಮಿ ಕಟ್ ಮಾಡ್ಕೊಂಡಿರಲ್ಲ ಸೋ ಒಂದು ಬಾದಾಮಿ ಎಲ್ಲದಕ್ಕೂ ಒಂದೊಂದು ಬಾದಾಮಿ ಹಾಕಿ सो बदाम हाकद नू अर्ध अर्ध एले अर्धर्ध एल तुसी हाकिू अर्ध अर्ध एले तुसी अर्ध एले तुसी आडमी सो ई रीति अर्ध अर्धवा कटाद एंटीबायोटिक आरोग्य कूड़ा वाले रीति अर्धर्ध अर्धर्ध कटा हाकद ना ड्राई फ्रूट्स एर पीस वो अथवा एर पीस बदाम हाकि सो इष्ट हाकिद नंतर ई ओंदु ढक्कन क्लोज माडि ಆಸ್ಕರ್ ಸೋ ಈಗ ಇದನ್ನ ಫ್ರೀಜರ್ನಲ್ಲಿ ಇಡೋಣ 2 ರಿಂದ 5 ತಾಸು 2 ರಿಂದ 3 3 ತಾಸು ನಾವು ಈ ಸೆಟ್ಟಿಂಗ್ಸ್ ಇಟ್ಕೊಂಡಿರ್ತೀವಿ ಸೋ ಆ ರೀತಿ ಇದನ್ನ ಫ್ರೀಜರ್ನಲ್ಲಿ ಇಟ್ಟು ಒಂದು 3 ತಾಸು ಬಿಟ್ರೆ ನಮ್ಮ ರುಚಿಕರವಾದ ಫ್ರಿಜ್ ಸಾರಿ ರುಚಿಕರವಾದ ಐಸ್ ರೆಡಿ ಆಗುತ್ತೆ ಸೋ ಈ ರೀತಿ ವಿಡಿಯೋಗಾಗಿ ನಮ್ಮ YouTube ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಗುತ್ತೆ ಕೂಡ ಶೇರ್ ಮಾಡಿ ಫ್ರೀಜರ್ ಗೆ ಇಟ್ಟಿದ್ವಿ ಸೋ 3 ರಿಂದ 4 ಗಂಟೆ ಆಗಿದೆ ಇವಾಗ ತೆಗೆಯುವ ಸಮಯ ಇವಾಗ ನಿಧಾನಕ್ಕೆ ಸ್ವಲ್ಪ ಇದಕ್ಕೆ ನೀರು ಹಾಕಿಬಿಟ್ಟು ತೆಗೆಯೋಣ ಸ್ವಲ್ಪ ನೀರು ಬಿಡಬೇಕು ಎರಡು ಇವೆರಡಕ್ಕೆ ನೀರು ಬಿಡೋಣ ಇವೆರಡಕ್ಕೆ ನೀರು ಬಿಟ್ಟು ಇವೆರಡನ್ನ ತೆಗೆಯೋಣ ಓಕೆ ಇಷ್ಟು ನೀರು ಸಾಕು ಸೋ ನಮ್ಮ ಐಸ್ ಇವಾಗ ರೆಡಿ ಆಗಿದೆ ರುಚಿಕರವಾದ ಐಸ್ ರೆಡಿ ಆಗಿದೆ ಸೋ ಈ ರೀತಿ ವಿಡಿಯೋಗೆ ನಮ್ಮ YouTube ಚಾನೆಲ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇತ್ತು ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ಸ್ ಅ ಲಾಟ್ ಇಸೇವನಾ ಓಕೆ